ಮಂಗಳೂರು ಇದರ ದಶಮಾನೋತ್ಸವ ಕಾರ್ಯಕ್ರಮ ಮುಂಡಾಲ ಸಮ್ಮೇಳನ ಡಿಸೆಂಬರ್ 29ರಂದು ಕುದ್ಮಲ್ ರಂಗರಾವ್ ಪುರವೊಂದರಲ್ಲಿ ನಡೆಯಲಿದೆ ಎಂದು ರಘುರಾಜ್ ಕದ್ರಿ ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ. ಅಖಿಲ ಭಾರತ ಮುಂಡಾಲ ಯುವ ವೇದಿಕೆ ಮಂಗಳೂರು ಇದರ ದಶಮಾನೋತ್ಸವ ಸಂಭ್ರಮದ ಮುಂಡಾಲ ಸಮ್ಮೇಳನ ಕಾರ್ಯಕ್ರಮ ಡಿಸೆಂಬರ್ 29ರಂದು ಸಂಜೆ 4 ಗಂಟೆಗೆ ಕುದ್ಮಲ್ ರಂಗರಾವ್ ಪುರವೊಂದರಲ್ಲಿ ನಡೆಯಲಿದೆ ಎಂದು ಯುವ ವೇದಿಕೆ ಅಧ್ಯಕ್ಷ ರಘುರಾಜ್ ಕದ್ರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಖಿಲ ಭಾರತ ಮುಂಡಾಳ ಯುವ ವೇದಿಕೆ ಪರಿಶಿಷ್ಟ ಜಾತಿಯಲ್ಲಿರತಕ್ಕಂತಹ ಒಂದು ಮುಂಡಾಳ ಸಮುದಾಯಕ್ಕೆ, ಆ ಮುಂಡಾಳ ಸಮುದಾಯದಲ್ಲಿರತಕ್ಕಂತಹ ಯುವಕರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವಂತಹ ಮತ್ತು ಸಂಘಟಿತರಾಗಿ ಎಲ್ಲರಿಗೂ ಕೂಡ ಏಳಿಗೆಯನ್ನು ಅಭ್ಯುದಯವನ್ನು ಬಯಸಿರತಕ್ಕಂತಹ ಒಂದು ಸಂಘಟನೆಯಾಗಿದೆ ಅಖಿಲ ಭಾರತ ಮುಂಡಾಳ ಯುವ ವೇದಿಕೆ ಸಂಘಟನೆ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನಾವು ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡೆ ಹೀಗೆ 10 ಹಲವು ಕಾರ್ಯಕ್ರಮಗಳ ಜೊತೆಗೆ ಸಮಾಜದ ಒಂದು ಒಳ್ಳೆಯ ಸದುದ್ದೇಶದೊಂದಿಗೆ ನಾವು ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷ ನಮ್ಮ ದಶಮಾನೋತ್ಸವದ ಸಂಭ್ರಮ. ಬಹುಶಃ ನಮ್ಮೆಲ್ಲ ಇಡೀ ಕಾರ್ಯಕ್ರಮವನ್ನು ಗಮನಿಸಿ ಸರ್ಕಾರವು ಕೂಡ ನಮಗೆ 2017ನೇ ವರ್ಷದಲ್ಲಿ ಆ ಸಾಲಿನಲ್ಲಿ ದಕ್ಷಿಣ ಕನ್ನಡದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ನಮಗೆ ಗೌರವಿಸಿರತಕ್ಕಂಥದ್ದು ನಮ್ಮ ಸಂಘಟನೆಗಿರುವಂತಹ ಒಂದು ಹೆಮ್ಮೆ. ಈ ವರ್ಷ ದಶಮಾನೋತ್ಸವದ ಸಂಭ್ರಮ, ದಶಕದ ಸಂಭ್ರಮದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ಸಮಾಜದ ಮುಂದಿಟ್ಟಿದ್ದೇವೆ. ಸಾಮಾಜಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತುವನ್ನು ನೀಡಿದ್ದೇವೆ ಮತ್ತು ಈ ವರ್ಷ ದಶಮಾನೋತ್ಸವದ ಮುಂಡಾಳ ಸಮ್ಮಿಲನ ಕಾರ್ಯಕ್ರಮವು ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಸಮಯ ಸರಿಯಾಗಿ 4 ಗಂಟೆಯಿಂದ ಪ್ರಾರಂಭವಾಗುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು 6 ಗಂಟೆಗೆ ಸಭಾ ಕಾರ್ಯಕ್ರಮ ನೆರವೇರಲಿದೆ. ಈ ವೇಳೆ ಮುಂಡಾಳ ಯುವ ವೇದಿಕೆ ಕೋಶಾಧಿಕಾರಿ ಕಿರಣ್ ಕುಮಾರ್ ಕೊಡಿಯಾಲ್ ಬೈಲ್ ಜೊತೆ ಕಾರ್ಯದರ್ಶಿ ಪ್ರತಾಪ್ ಸಾಲೆನ್ ಕದ್ರಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಪ್ರಶಾಂತ್ ಕಾಟಿಪಳ್ಳ, ಪ್ರಚಾರ ಸಮಿತಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಉಪಸ್ಥಿತರಿದ್ದರು.